ಹಾಯ್ ಹೆಲ್ಲೋ ಗೆಳೆಯರೇ, ಹತ್ತನೇ ತರಗತಿ ಸಮಾಜ ವಿಜ್ಞಾನ ರೂಪಣಾತ್ಮಕ ಮೌಲ್ಯಮಾಪನ ಮೂರು, ಸಾಧನ ಪರೀಕ್ಷೆ ಮೂರು, FA3 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಸಹಿತ ನಾವು ಈ ವಿಡಿಯೋದಲ್ಲಿ ಶೋ ಮಾಡ್ತಾ ಇದ್ದೀವಿ. ನೀವು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಶಸ್ತ್ರಗಳನ್ನು ಹೊಂದಿರುವ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವಯಗೊಳಿಸುತ್ತದೆ ಎಂದು ಹೇಳಿದವರು ಯಾರು? ಎ ಜೋಸೆಫ್ ಸ್ಟಾಲಿನ್, ಬಿ FD ರೂಸ್ವೆಲ್ಟ್, ಮೂರನೇದು ಸ್ಟೀಫನ್ ಚರ್ಚಿಲ್, ನಾಲ್ಕನೇದು ಐಸನ್ರೋವರ್. ಐಸನ್ರೋವರ್ ಇಸ್ ದ ಕರೆಕ್ಟ್ ಆನ್ಸರ್. ಎರಡನೇದು ಚಿಪ್ಕೊ ಚಳವಳಿ ನಡೆದ ರಾಜ್ಯ ಉತ್ತರ ಪ್ರದೇಶ, ಗುಜರಾತ್, ಕೇರಳ, ಕರ್ನಾಟಕ. ಚಿಪ್ಕೊ ಚಳವಳಿ ನಡೆದ ರಾಜ್ಯ ಉತ್ತರ ಪ್ರದೇಶ ಆಗಿರುತ್ತೆ. ಹಾಗಾಗಿ ನೀವು ಎ ಅಂತ ಬರೆದ್ಬಿಟ್ಟು ಉತ್ತರ ಪ್ರದೇಶ ಅಂತ ಬರೆಯಬೇಕಾಗುತ್ತೆ. ಸಾಂದ್ರಾ ಬೇಸಾಯ ಎಂದರೇನು? ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರಾ ಬೇಸಾಯ ಎಂದು ಕರೆಯುತ್ತಾರೆ. ಇಂಟೆನ್ಸಿವ್, ವಾಟ್ ಈಸ್ ಇಂಟೆನ್ಸಿವ್ ಕ್ರಾಪ್ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು. ಅದಕ್ಕೆ ಗ್ರೋವಿಂಗ್ 2-3 ಕ್ರಾಪ್ಸ್ ಇನ್ ಒನ್ ಇಯರ್ ಟೈಮ್ ಓವರ್ ಅಂತ ನೀವು ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋದಾದರೆ, ಕಲ್ಲಿದ್ದಲು ಕಪ್ಪು ಬಂಗಾರ ಎಂದು ಕರೆಯುವರು ಏಕೆ? ಕಲ್ಲಿದ್ದಲು ಬಹು ಉಪಯೋಗ ಖನಿಜವಾಗಿರುವುದರಿಂದ ಇದನ್ನು ಕಪ್ಪು ಬಂಗಾರ ಎಂದು ಕರೆಯುವರು, ಬ್ಲ್ಯಾಕ್ ಡೈಮಂಡ್ ಅಂತ ಕರೀತಾರೆ. ಸೊ ಐದನೇ ಪ್ರಶ್ನೆ, ರಸ್ತೆ ಸಾರಿಗೆಯ ತೊಡಕುಗಳು ಯಾವುವು? 1. ಅನೇಕ ಗ್ರಾಮೀಣ ಮತ್ತು ಜಿಲ್ಲೆ ರಸ್ತೆಗಳ ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಕೆಲವು ವೇಳೆ ಅನುಪರಿವಾಗುತ್ತದೆ. 2. ರಸ್ತೆ ಸಾರಿಗೆಯು ಪರಿಸರ ಮಾಲಿನ್ಯ, ವಾಹನ ದಟ್ಟಣೆ ಹಾಗೂ ಅಪಘಾತಗಳಿಗೂ ಕಾರಣವಾಗಿದೆ. 3. ರಸ್ತೆಗಳು ಮಳೆ, ಪ್ರವಾಹ ಮತ್ತು ಚಂಡಮಾರುತಗಳಿಂದ ಪ್ರತಿ ವರ್ಷವೂ ಹಾಳಾಗುತ್ತಿದೆ. 4. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯು ಅಸಮರ್ಪಕ. 6. ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಗ್ರಾಮೀಣ ಅಭಿವೃದ್ಧಿಯು ಕೃಷಿ ಹಾಗೂ ಕೃಷಿಯೇತರ ವಲಯಗಳ ಅಭಿವೃದ್ಧಿಯನ್ನು ಒಳಗೊಂಡಿರುವುದರಿಂದ ಅದರಿಂದಾಗಿ ಒಟ್ಟಾರೆ ರಾಷ್ಟ್ರದ ಅಭಿವೃದ್ಧಿಯಾಗುತ್ತದೆ. ಅಧಿಕ ಕೃಷಿ ವರಮಾನದ ಪರಿಣಾಮವಾಗಿ ಔದ್ಯಮಿಕ ಸರಕು ಸೇವೆಗಳು ಬೆಳಕೆ ಹೆಚ್ಚಾಗುತ್ತದೆ. ಅಧಿಕ ಉದ್ಯೋಗ ಸೃಷ್ಟಿಯಾಗಿ ಆ ಚಟುವಟಿಕೆಗಳು ಸಹ ವಿಸ್ತಾರ ಹೊಂದುತ್ತದೆ. ಅಧಿಕ ಶಿಕ್ಷಣ ಮತ್ತು ಕೌಶಲ್ಯಗಳಿಂದ ಹೆಚ್ಚಿನ ಉತ್ಪಾದನೆಯನ್ನು ಸಾಧಿಸಬಹುದು. ಉತ್ತಮ ಆರೋಗ್ಯದಿಂದ ಜನರ ಕೆಲಸದ ಸಹಭಾಗಿತ್ವದ ಪ್ರಮಾಣ ಹೆಚ್ಚಾಗಿ ರಾಷ್ಟ್ರೀಯ ಉತ್ಪನ್ನವನ್ನು ಹೆಚ್ಚಿಸಲಾಗುತ್ತದೆ. 5. ಪ್ರಶ್ನೆಯಲ್ಲಿ ಆರ್ ಅಥವಾ ಉದ್ಯಮಿಯ ಪ್ರವರ್ತಕ ಸಂಸ್ಥೆಗಳು ಹೆಸರಿಸಿ. 1. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು, 2. ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆ, 3. ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ ನಿಯಮಿತ, 4. ಸಣ್ಣ ಪ್ರಮಾಣದ ಕೈಗಾರಿಕಾ ಸಂಸ್ಥೆ, ಸಣ್ಣ ಪ್ರಮಾಣದ ಕೈಗಾರಿಕಾ ಸೇವಾ ಸಂಸ್ಥೆ, ಕೈಗಾರಿಕಾ ಪ್ರದೇಶಗಳು, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ತಾಂತ್ರಿಕ ಸಲಹಾ ಸಂಸ್ಥೆಗಳು ಈ ಪ್ರಶ್ನೆಯ ಉತ್ತರವಾಗಿರುತ್ತೆ. ಸೊ ಗೆಳೆಯರೇ ಹಾಗೂ ವೀಕ್ಷಕರೇ, ನೀವು ಯಾವಾಗಲೂ ಸೋಷಿಯಲ್ ಸೈನ್ಸಲ್ಲಿ ನೀವು ಉತ್ತರಿಸುವಾಗ ಪಾಯಿಂಟ್ ವೈಸ್ ಉತ್ತರಿಸಿ ವ್ಯಾಲ್ಯೂಯೇಷನ್ ಮಾಡೋರಿಗೆ ಈಸಿಯಾಗಿ ಓದೋಕ್ಕೆ ಸಹಾಯವಾಗುತ್ತೆ. 7. ಪ್ರಶ್ನೆ, ಉದ್ಯಮಿಶೀಲತೆಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಸೃಜನಾತ್ಮಕ, ಹೊಸ ಪದ್ಧತಿಯನ್ನು ರೂಢಿಸಿ ತರುವುದು, ಕ್ರಿಯಾತ್ಮಕ, ನಾಯಕತ್ವ, ಗುಂಪು ಕಟ್ಟುವುದು, ಪ್ರಚೋದನೆಯ ಸಾಧನೆ, ಸಮಸ್ಯೆಯ ಪರಿಹಾರ, ಗುರಿ ಮುಟ್ಟುವಿಕೆ, ನಷ್ಟ ಭರಿತಕ್ಕೆ ಸಿದ್ಧ, ನಿರ್ಧಾರಗಳನ್ನು ಕೈಗೊಳ್ಳುವುದು, ವಚನ. ಈ ಭಾಗದಲ್ಲಿ 8. ಪ್ರಶ್ನೆ, 1857 ದಂಗೆಯ ವಿಗಲತೆಯನ್ನು ಕಾರಣವನ್ನು ಪಟ್ಟಿ ಮಾಡಿ. 1. ಇದು ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ. ಏನಕ್ಕಂದರೆ ಯಾವಾಗ ಯಾವುದೇ ಕಾರಣಂತಹ ರೇಡಿಯೋ ಕಾಲರ್ ಆಗಬಾರ್ದು, ಫೋನ್ ಇರ್ಬೋದು, ಯಾವುದೇ ಸಂದೇಶ ತಲುಪಕ್ಕೆ ತುಂಬ ಕಷ್ಟ ಆಗ್ತಿತ್ತಲ್ಲ, ಹಾಗಾಗಿ ತುಂಬ ಕಷ್ಟವಾಗ್ತಿತ್ತು. 2. ಇದು ದೇಶದ ಬಿಡುಗಡೆಯಾಗಿ ನಡೆದಕ್ಕಿಂತ ಅವರು ಸ್ವಹಿತಾಸಕ್ತಿಯ ಹಕ್ಕುಗಳಿಂದ ನಡೆಯುತ್ತಿತ್ತು. ತನ್ನ ರಾಜ್ಯಗಳನ್ನು ಉಳಿಸ್ಕೊಳ್ಳೋಕೆ ಮಾತ್ರ ಬ್ರಿಟಿಷರೊಂದಿಗೆ ಹೋರಾಟ ಮಾಡ್ತಿದ್ರು. ಇದು ಯೋಚಿತ ಹೋರಾಟವಾಗಿರದೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತೆ. ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟು ಮತ್ತು ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ. ಪ್ರಶ್ನೆಯ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗಮ ಪರಿಣಾಮಗಳು ಯಾವುವು? ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಬ್ರಿಟನ್ ಸಾಮ್ರಾಜ್ಯ ಆಡಳಿತವು ವರ್ಗಾವಣೆಗೊಂಡಿತು. ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. 1858 ಬ್ರಿಟನ್ ರಾಣಿಯು ಒಂದು ಘೋಷಣೆ ಹೊರಡಿಸಿದರು. ಕಂಪನಿಯು ದೇಶಿ ರಾಜರೊಂದಿಗೆ ಮಾಡಿಕೊಂಡಂಥ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು. ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರ ಧಾರ್ಮಿಕ ವಿಷಯಗಳನ್ನು ಹಸ್ತಕ್ಷೇಪ ಮಾಡುವಂತಿಲ್ಲ. 10. ಪ್ರಶ್ನೆ, ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು ದೇಶಕ್ಕಾಗಿ ನೀಡಿದ ಕೊಡುಗೆಗಳು ವಿವರಿಸಿ. ಕೈಗಾರೀಕರಣ ಮತ್ತು ನವಭಾರತ ಶಿಲ್ಪಿಯಾಗಿ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದ ನೆಹರು ಅವರನ್ನು ನಾವು ಕಾಣುತ್ತೇವೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಭಾರತ ಅನೇಕ ದೇಶಿ ಸಂಸ್ಥೆಗಳನ್ನು ವಿಲೀನ ಮಾಡಿತು.
ನೆಹರೂ ಅವರ ಜೊತೆಗೆ ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಿತು. ಮಿಶ್ರ ಆರ್ಥಿಕ ನೀತಿಯನ್ನು ನೆಹರೂ ಅವರು ಆಧುನಿಕ ಕಾಲದಿಂದನೂ ಪ್ಲ್ಯಾನ್ ಮಾಡ್ಕೊಂಡ್ಬಂದಿದ್ರು. ಬೃಹತ್ ಕೈಗಾರಿಕಾ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಅವರು ಬಲವಾಗಿ ನಂಬಿದ್ದರು. ಪಂಚವಾರ್ಷಿಕ ಯೋಜನೆಗಳನ್ನು ಮೂಲಕ ದೇಶದ ಅಭಿವೃದ್ಧಿಯ ಕನಸನ್ನು ಕಂಡರು. ಅಲಿಪ್ತ ನೀತಿಯನ್ನು ಪ್ರತಿಪಾದಿಸಿದರು. ನಾನ್ ಅಲೈನ್ಮೆಂಟ್ ಪಾಲಿಸಿಯನ್ನು ಪಾಲಿಸಿದರು. ಪಂಚಶೀಲ ತತ್ವಗಳನ್ನು ಆಧಾರದ ಮೇಲೆ ಶಕ್ತಿ ರಾಜಕಾರಣದಿಂದ ದೂರವೇ ಉಳಿದು ಶಾಂತಿ ಸಹಬಾಳ್ವೆ ಸೂತ್ರಗಳನ್ನು ಅನುಷ್ಠಾನಕ್ಕೆ ತರಲು ಕಾರಣವಾದರು. ಪ್ರಶ್ನೆಯ ಅರ್ಥವನ್ನು ನೋಡಿದರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಪ್ರತಿಭಟನೆ ವಿವರಿಸಿ. ನೀವು ಜವಾಹರ್ಲಾಲ್ನಿಂದ ಈಸಿ ಇದೆ ಅದೇ ಬರೀಬೋದು. ಮತ್ತು ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವನ್ನು ಗುರುತಿಸಿ. ಎ ಮುಂಬೈ, ಬಿ ಕೋಲ್ಕತ್ತಾ, ಈ ಎರಡು ಭಾಗಗಳನ್ನು ಗುರುತಿಸಬೇಕಂತ ಆಗಿ. ಸೊ ಗೆಳೆಯರೆ, ಮುಂಬೈ ಈ ಕಡೆ ಲೆಫ್ಟ್ ಸೈಡ್ ಎ ಅಂತ ಮಾರ್ಕ್ ಮಾಡಿದ್ದೀವಿ, ಬಿ ಕೋಲ್ಕತ್ತಾ ಅಂತ ಕೂಡ ಮಾರ್ಕ್ ಮಾಡಿದ್ದೀವಿ. ನೀವು ಸೋಷಿಯಲ್ ಸೈನ್ಸು ಕ್ವಶನ್ ಪೇಪರಲ್ಲಿ ಕ್ವಶನ್ ಪೇಪರ್ ನೋಡ್ಕೊಂಡು ಆನ್ಸರ್ ಬರೀವಾಗ ಆನ್ಸರ್ ಪೇಪರಲ್ಲಿ ಯಾವುದೇ ರೀತಿಯ ಚಿಟ್ ಮಾಡಬೇಡಿ, ಹಾಗೂ ಪಾಯಿಂಟ್ ವೈಸ್ ಬರೀರಿ. ಏನು ಕರೆ ವ್ಯಾಲ್ಯೂಟರ್ಸ್ಗೆ ಈಸಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಅಂತ ಕೇಳ್ಕೊಳ್ತೀನಿ.